ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಪಕ್ಕಿಲ ಕಿಚನ್. ನಾನು ಇವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಕುಸುಬೆ ಪಾಯಸ. ಯಾವ ರೀತಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಕುಸುಬೆ ಪಾಯಸ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಕುಸುಬೆ ಇದೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೇಮ್ ಸೂರ್ಯಕಾಂತಿ ಬೀಜದ ಥರನೇ ಇರುತ್ತೆ. ಮತ್ತು ಇದರಲ್ಲಿ ತುಂಬ ಜಿಡ್ಡು ಕೂಡ ಇರೋದಿಲ್ಲ, ಸೊ ಪಾಯಸ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಒಂದು 8 hours ನೆನೆಸಿಡ್ಬೇಕು, ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಬೋದು. ಇದನ್ನು ಇದರಿಂದ ನಾವು ಹಾಲು ತೆಗಿಬೇಕು, ಅದರಿಂದ ನಾವು ಪಾಯಸ ಮಾಡೋದು. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ಫೈನ್ ಪೇಸ್ಟ್ ಮಾಡಬೇಕು, ಮತ್ತು ಆಮೇಲೆ ಶೋಧಿಸ್ಕೋಬೇಕಾಗುತ್ತೆ, ಹಾಲು ಬೇಕಾಗುತ್ತಲ್ಲ. ಸೊ ಹಾಗಾಗಿ ಇದರಲ್ಲಿ ತುಂಬಾ ಒಳ್ಳೆ ಅಂದರೆ ಹಾರ್ಟ್ ಡಿಸೀಸಸ್ಗೆ ಮತ್ತು ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ, ಮತ್ತು ಇದರಲ್ಲಿ ಕೂಡ ಫ್ಯಾಟ್ ಏನು ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ಎದೆನೋವಿಗೆ ಎಲ್ಲದು ಇದು ಕುಸುಬೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ನಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಯಸ ಅಂತ ಕೊಟ್ಟಿರೋದು ಟೈಟಲ್ಲು. ನೋಡಿ, ಇದರ ಸಣ್ಣದಾಗಿ ರುಬ್ಕೊಂಡು ಈ ಹಾಲನ್ನ ಶೋಧಿಸ್ಕೋಬೇಕು ಫಸ್ಟು. ಇವಂದರೆ 1 cup ರೈಸ್ ತೊಗೊಂಡು, ಇದಂದರೆ ಬರೀ ಹಾಲಲ್ವಾ, ಸೊ ಹಾಗೇ ತಿನ್ನಲಿಕ್ಕಾಗಲ್ಲ. ಸೊ ಇದಕ್ಕೆ ರೈಸ್ ಅಥವಾ ಶಾವಿಗೆ ಬೇರೆ ಆ್ಯಡ್ ಮಾಡ್ತಾರೆ, ಬಟ್ ರೈಸ್ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ. 1 cup ಇದು ಹಾಲು ತೊಗೊಂಡಿದ್ದೀನಿ ಅಂದರೆ ಕುಸುಬೆನ ನೆನೆ ಹಾಕಿರೋದು. ಸೊ ಅದು 1 cup ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಅಂದರೆ ತೊಳೆದ್ಬಿಟ್ಟು ನೆನೆ ಹಾಕಿಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಹೊತ್ತು. ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು, ಅಂದರೆ ನಮ್ಗೆ ಬರೀ ಹಾಲು ಮಾತ್ರ ಬೇಕು, ಅದು ಅಂದರೆ ಈ ಸಿಪ್ಪೆ ಎಲ್ಲ ಏನೇನು ಇರುತ್ತೋ ಅದೆಲ್ಲ ಹೋಗಿಬಿಡುತ್ತೆ ನಾವು ಫಿಲ್ಟರ್ ಮಾಡಿಕೊಂಡಾಗ. ಸೊ ನಾನು 1 cup ನೆನ್ಕ ಹಾಕಿದ್ರೆ ನೋಡಿ ಇಷ್ಟು ಹಾಲು ಬರುತ್ತೆ ನಿಮಗೆ. ಅದು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, 1 mixing jar ಇದು 1 cup ಕಾಯಿ ತುರಿ, ಅಂದರೆ ಇದು ನಾನು ಪೀಸ್ ಮಾಡಿ ಹಾಕ್ಕೊಂಡಿರೋದು, ಅದು 1 cup ಅಷ್ಟು ಹಾಕಿಬಿಟ್ಟು 1 to 5 ಏಲಕ್ಕಿ ಮತ್ತು 1 tablespoon ಅಷ್ಟು ಗಸಗಸೆ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ನಂತರ ಇದು ಬೆಲ್ಲ ಏನು ನಾ ಪಾಕ ತೆಗಿಯೋದೇನು ಬೇಡ, ಹಾಗೆ ಕರಗಲಿಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಕರಗಿಸ್ಬಿಟ್ಟು ಆ ನೀರನ್ನು ಯೂಸ್ ಮಾಡ್ಕೋಬೇಕಷ್ಟೇ, ಪಾಕ ಏನು ಬೇಡ. ಫಿಲ್ಟರ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಆಯಿತು ಅಷ್ಟೇ. ಬೆಲ್ಲ ತುಂಬ ಕುದಿಸೋಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ, 1 pan ಇಟ್ಬಿಟ್ಟು, ಯಾವ್ದು ಪಾತ್ರೆಯಲ್ಲಿ ನೀವು ಪಾಯಸ ಮಾಡಬೇಕು ಆ ಪ್ಯಾನ್ ಇಟ್ಬಿಟ್ಟು, ಅದಕ್ಕೆ 1 lotadashtu ಹಾಲು, ಹಸಿ ಅದು ಹಸುವಿನ ಹಾಲು ಯೂಸ್ ಮಾಡ್ತಿರೋ ನೀವು ಡೈಲಿ ಆ ಹಾಲನ್ನ ಯೂಸ್ ಮಾಡಿ. 1-2 glasses ಆಫ್ ಆ ಹಾಲನ್ನ ಯೂಸ್ ಮಾಡಿ ಅದು ಚೆನ್ನಾಗಿ ಕಾಯಲಿಕ್ಕಿಡಿ. ಅದು ಚೆನ್ನಾಗಿ ಕುದಿಬೇಕು ಹಾಲು. ನೀವು ಕುಸುಬೆ ಹಾಲು ಅಂದರೆ ಕೆಲವರಿಗೆ ಅದು ಒಂಥರ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ, ಸೊ ಹಾಗಾಗಿ ಸ್ವಲ್ಪ ಹಾಲನ್ನ ಸೊ ಜಾಸ್ತಿ ತೋರಿಸ್ತೀನಿ. ನಿಮ್ಗೆ ಆ ಕುಸುಬೆ ಹಾಲು ಇಷ್ಟ ಆಗುತ್ತೆ ಅಂದರೆ ಅದನ್ನು ಮಾಡ್ಕೋ. ನೋಡಿ, 1 cup 2 cup ಹಾಲು ಹಾಕಿದ್ದೀನಲ್ಲ, ಈಗ ನೆನೆಸಿ ತೊಳೆದು ನೆನೆಸಿ ಇಟ್ಕೊಂಡಿರೋಂಥ ಒಂದು 1/2 ಗಂಟೆ ನೆನೆಸಿರ್ ಸಾಕು ಅಕ್ಕಿನ, ಅದನ್ನ ನೆನೆಸ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅನ್ನ ಮಾಡಿಬಿಟ್ಟು ಇದಕ್ಕೆ ಯೂಸ್ ಮಾಡ್ತಾರೆ. ನಾನು ಅಕ್ಕಿಯಿಂದನೇ ಅಂದರೆ ಅಕ್ಕಿನ ಅದು ಹಾಲಲ್ಲಿ ಬೆಂದ್ರೇ ಅದು ಪಾಯಸ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದು ಹಾಲಲ್ಲೇ ಅಕ್ಕಿನ ಬೇಯಿಸ್ತಾ ಇದ್ದೀನಿ. ಅನ್ನ ಹಾಕಿದ್ರೂ ಚೆನ್ನಾಗಿ ಬರುತ್ತೆ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಇದೇ ಥರ ಹಾಕಿದರೆ ಇನ್ನೂ ಚೆನ್ನಾಗಿ ಅದು ಹಾಲಲ್ಲಿನೇ ಅದು ರೈಸ್ ಬೆಂದರೆ ತುಂಬ ಚೆನ್ನಾಗಿ ಸ್ವೀಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗೇ ಇರುತ್ತೆ. ಸೊ ನೋಡಿ, ಹಾಲಲ್ಲೇ ಅದು ಅನ್ನ ಹಾಕ್ತಾ ಬರುತ್ತೆ, ಕುದ್ದು ಕುದ್ದು ಚೆನ್ನಾಗಿ ಹಾಲು, ಅದು ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಅನ್ನ ಹಾಕಿ ಮಾಡೋದಕ್ಕೂ ಈ ಥರ ಅಕ್ಕಿ ಹಾಕಿ ಮಾಡೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನೋಡಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಾನು ಆಲ್ಮೋಸ್ಟ್ ಬೇಯ್ಲಿಕ್ಕೆ ಬಂದಿದೆ, ಸ್ವಲ್ಪ ಬೇಯ್ದ ಆದಮೇಲೆ ಗೊತ್ತಾಗುತ್ತೆ ನಿಮಗೆ. ಅದಾದ ಅನ್ನ ಬೆಂದಬೇಕು, ಬೇಯ್ದಾದ್ಮೇಲೇ ಇದು ಬೆಲ್ಲದ ಪಕ್ಕನ ಏನಿರುತ್ತೆ ಶೋಧಿಸ್ಕೊಂಬಿಟ್ಟು ಅದನ್ನು ಅದರೊಳಗೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು 1/2 ಬೆಲ್ಲ ಅಂದರೆ ಸ್ವೀಟ್ ಆದರೆ ನೀವು ವೇರಿ ಮಾಡ್ಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಬೋದು. ನಾನಿಲ್ಲಿ 1/2 ಅಷ್ಟು ಪುಡಿ ಮಾಡಿ ಅದನ್ನು ಪಕ್ಕ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಕುದಿಬೇಕು, ಅನ್ನ ಎಲ್ಲ ಬೆಂದಿರೋದು ಬೇಯಬೇಕು. ಅದು ಬೆಂದಾದ್ಮೇಲೇ ಬೆಲ್ಲದ ಪಕ್ಕ ಹಾಕಬೇಕು, ಬೆಲ್ಲದ ಪಕ್ಕ ಹಾಕಿದ್ಮೇಲೆ ಅದು ಅನ್ನ ಬೇಯ್ಕೊಳ್ಳೋದಿಲ್ಲ. ಸೊ ಅದು ನೋಡಿಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ನಿಮಗೆ ಅನ್ನ ಈ ಥರ ಹಿಂಗಾಗುತ್ತೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿದರೆ ಆ ಅನ್ನ ಕೂಡ ಹಾಕ್ಕೊಳ್ಬೋದು. ಅದು ಅನ್ನನ ಯಾವಾಗ ಹಾಕಬೇಕು ಅಂದರೆ ಹಾಲು ಕುದ್ದು ಮತ್ತು ಕಾಯಿ ನಾವು ಏನು ರುಬ್ಬಿಕೊಂಡಿದ್ದೀವೋ ಪೇಸ್ಟ್ ಅದನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಮಾಡಿರೋಂಥವ ಅನ್ನವನ್ನು ಹಾಕಬೇಕು. ಅಕ್ಕಿ ಸೊ ಅದಕ್ಕೆ ನಾವು ಸ್ವಲ್ಪ ಬೇಗ ಹಾಕಿದ್ದೀವಿ, ಅನ್ನ ಮಾಡೋದಾದರೆ ಸ್ವಲ್ಪ ಲೇಟಾಗಿ ಹಾಕಬೇಕಾಗತ್ತೆ.
ಎರಡು ರೀತಿ ಕೂಡ ಮಾಡ್ಕೋಬೋದು. ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈ ರೀತಿ ಮಾಡಿದ್ರು ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನಾವು ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಗಸಗಸೆ, ಏಲಕ್ಕಿ, ಕಾಯಿ ಇವೆಲ್ಲವೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ಬಾಡಿನ ಕೂಲಾಗಿಡುತ್ತೆ. ಸೊ ನಾನು ಹೇಳ್ದಂಗೆ ಕುಸುಬೆ ಎದೆ ನೋವಿಗೆ, ಬ್ಲಡ್ ಪ್ರೆಷರ್ಗೆಲ್ಲ, ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುತ್ತೆ, ಎದೆ ನೋವಿದ್ದರೆ ಎಲ್ಲ ಹೋಗಿಡುತ್ತೆ. ಅಂದರೆ ಹಾರ್ಟ್ ರಿಲೇಟೆಡ್ ಏನೇನು ಡಿಸೀಸಸ್ ಇರುತ್ತೋ ಅದೆಲ್ಲದಕ್ಕೂ ತುಂಬಾ ಒಳ್ಳೆ ಒಂದು ಫುಡ್ ಅಂತಲೇ ಹೇಳ್ಬೋದು ಈ ಕುಸುಬೆ. ಸೊ ಈ ರೀತಿ ಪಾಯಸ ಮಾಡ್ಕೊಂಡು, ಹಲ್ವಾ ಮಾಡ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಗೂ ಕೂಡ ಇರುತ್ತೆ. ಸೊ ಅದೆಲ್ಲ ಕುದಿಯೋಕ್ಕೆ ಬರುತ್ತೆ ಚೆನ್ನಾಗಿ. ಅಲ್ಲಿ ತನಕ ನಾವಿವಾಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಟೇಬಲ್, ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಮತ್ತು ಬರೀ ಬಾದಾಮಿ ಯೂಸ್ ಮಾಡ್ತೀನಿ ಕ್ರಂಚಿಗೋಸ್ಕರ. ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವುದ್ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದಾದಮೇಲೆ ನೋಡಿ ಅದೆಲ್ಲ ಕುದ್ದಾದಮೇಲೆ ನಾವು ಏನು ಕುಸುಬೆ ಹಾಲು ತೆಗೆದಿಟ್ಕೊಂಡಿರ್ತೀವೋ ಅದನ್ನು ಕೊನೆಯಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು, ತುಂಬ ಕುದಿಸ್ಬಾರ್ದು ಕುಸುಬೆನ. ಸೊ ಅದೆಲ್ಲ ಕಂಪ್ಲೀಟ್ ಆಗುತ್ತೆ, ಇನ್ನೇನು ತೆಗಿತೀವಿ ಅನ್ನುವಾಗ ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಇದು ಕುದಿ ಬರೋ ತನಕ, ಒಂದೆರಡು ಕುದಿ ಬರೋ ತನಕ ಹಾಕ್ಬಿಟ್ಟು ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ತುಪ್ಪ, ಇದನ್ನು ಕೂಡ ಹಾಕೋಬೋದು. ತುಪ್ಪ ಈ ಒಗ್ಗರಣೆ ಇದು ಬೇಕು ಆಪ್ಷನಲ್ಲಿ, ಇದು ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕುಸುಬೆ ಪಾಯಸ. ನನಗಂತೂ ತುಂಬಾ ಇಷ್ಟ ಇದು ಪಾಯಸ, ತುಂಬ ಚೆನ್ನಾಗಿರುತ್ತೆ. ಕೇಳಿರಲಿಲ್ಲ ಸುಮಾರು ಜನ, ಬಟ್ ಒಂದು ಸತಿ ಮಾಡಿ ನೋಡಿ, ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಕುಸುಬೆ ಪಾಯಸ ಅಂತ ಹೇಳ್ಬಿಟ್ಟು. ಬೇರೆ ಬೇರೆ ರೀತಿ ಪಾಯಸಗಳು ತಿಂದಿರ್ತೀರ, ಈ ರೀತಿ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗುತ್ತೆ. ಕುಸುಬೆ ಸಿಗುತ್ತೆ ಅಂಗಡಿಗಳಲ್ಲಿ ಕೇಳಿದರೆ, ಇಲ್ಲ ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿದರೆ ಸಿಗುತ್ತೆ. ಸಾಫ್ಲಾರ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ಮತ್ತು ಅಂಗಡಿಗಳಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ, ಇದು ಅಂದರೆ ಸ್ಪೈಸಸ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಆ ಅಂಗಡಿಗಳಲ್ಲಿ ಹೋಗಿ ಕೇಳಿ. ಇದು ಯಾಕೆಂದರೆ ಇದು ಹೆಲ್ದಿ ಐಟಮ್ ಅಲ್ವಾ, ಸೊ ಇಟ್ಟಿರ್ತಾರೆ, ಸಿಕ್ಕೇ ಸಿಗುತ್ತೆ. ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್.